ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಅನ್ನುವಂಥದ್ದು ಬೆಂಗಳೂರ ವಿಜಯನಗರದಲ್ಲಿ ಇದೆ. ಸೊ ಮುಂದೆ ರಾಜ್ಯದ ಎಲ್ಲೆಲ್ಲಿ ಇದನ್ನು ವಿಸ್ತಾರ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ಸರ್? ಇದು ಸಂಪೂರ್ಣವಾಗಿ ನನ್ನ ಮಗ ನನ್ನ ಸೊಸೆ ನೋಡ್ಕೊತಾ ಇದ್ದಾರೆ. ನಮಗೇನು ನಮ್ಮ ತಂದೆ ಹೇಳ್ತೀವಿ, ಯಾವಾಗಲೂ ಮಾತಲ್ಲಿ ಹೇಳಬೇಡಕಂದ್ರೆ ಕೆಲಸದಲ್ಲಿ ತೋರಿಸಿ ಅಂತ. ಎಲ್ಲ ಕಡೆ ಮಾಡಬೇಕು ಅಂತ ಇದೆ, ಉದಾಹರಣೆಗೆ ಮೈಸೂರು ಪ್ರತಿ ಡಿಸ್ಟ್ರಿಕ್ಟಲ್ಲಿ ಒಂದು ಮಾಡಬೇಕು ಅಂತ. ಅದು ಕ್ರಮೇಣ ಹೆಂಗೆ ಮಾಡಬೇಕು ಅಂದರೆ, ಬೆಂಗಳೂರಿನ ಯಾವ ಸೌಲಭ್ಯ ಇದೆ ಅದೇ ಸೌಲಭ್ಯ ಎಲ್ಲ ಕಡೆ ಕೊಡಬೇಕು. ಇಲ್ಲಾಂದರೆ ಇಲ್ಲಿ ಬೇರೆ ಕೊಡಬಾರ್ದು, ಅಲ್ಲಿಗೆ ಬೇರೆ ಕೊಡಬಾರ್ದು. ಅದಾದಾಗ ಮಾತ್ರ ಅವ್ರು ಓಪನ್ ಮಾಡ್ತಾರೆ. ಯಾಕಂದರೆ ಇದು ಬರೀ ಸ್ಕೂಲ್ ಅಂದರೆ ಬರೀ ಟೇಬಲ್ಲು ಬೆಂಚು ಅಲ್ಲ, ಅದ್ರ ಜೊತೆಗೆ ಫ್ಯಾಕಲ್ಟಿ ಟೀಮ್ ಬೇಕು, ವಿದ್ಯಾವಂತರು ಬಂದು ಹೇಳ್ಕೊಡ್ಬೇಕು, ಇವಾಗಿರೋ ಆಫೀಸರ್ಸು ಲೆಕ್ಚರರ್ಸ್ ಬಂದು ಪಾಠ ಮಾಡಬೇಕು, ಅಂಥದ್ದನ್ನೆಲ್ಲ ಸೇರಿಸ್ಕೊಂಡು ಬಂದು ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಓಪನ್ ಮಾಡಬೇಕು ಅಂತ ಒಂದು ವ್ಯವಹಾರಿಕವಾಗಿ ಓಪನ್ ಮಾಡಬಾರ್ದು, ವಿಚಾರ ಮಾಡಿ ಓಪನ್ ಮಾಡಬೇಕು, ಅವ್ರಿಗೆ ತಲುಪಬೇಕು, ಅಲ್ಲಿಂದ ಜನಗಳು ಪಡ್ಕೋಬೇಕು, ಆಫೀಸರ್ಸ್ ಆಗಬೇಕು. ಓಕೆ, ಇದೆಲ್ಲವನ್ನು ಬಿಟ್ಟು ನೀವು ಯಾವತ್ತಾದರೂ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಗೆ ಭೇಟಿ ನೀಡಿದ್ದೀರಾ? ನಿಮಗಾದ ಅನುಭವ ಏನು ಅಲ್ಲಿ ಅಂತೇಳಿ? ಹೋಗಿದ್ದೀನಮ್ಮ, ಒಬ್ಬ ತಂದೆಗೆ ಆಗಬೇಕಾದ ಅನುಭವ ಆಗಿದೆ. ಒಬ್ಬ ತಂದೆ ಮಕ್ಕಳು ಮಾಡೋದನ್ನ ನೋಡಿ ಎಷ್ಟು ಖುಷಿ ಪಡ್ತಾರೆ, ಅದಾಗಿದೆ ನನಗೆ. ನಾನು ನನ್ನ ಹೆಂಡತಿ ಎಲ್ಲ ಹೋಗಿದ್ವಿ, ಅವರು ಪಾಠ ಮಾಡೋದು, ನನ್ನ ತಮ್ಮ ಪುನೀತ್ ಅವರು ಹೋಗಿದ್ದರು, ತುಂಬ ಖುಷಿ ಪಟ್ಬಿಟ್ಟು. ಯಾಕಂದರೆ ಅವ್ರಿಗೆ ಎಜುಕೇಷನ್ ಮೇಲೆ ಭಾಳ ಆಸಕ್ತಿ ಇದೆ ಅವರು. ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು, ತುಂಬ ಖುಷಿಪಟ್ಟರು. ಮೊದಲು ಹೇಳ್ತಾಯಿದ್ದೆ ನನ್ನ ತಮ್ಮ, ಏ ನಾನು ಏನೋ ಸಣ್ಣ ಪುಟ್ಟದ್ದು ಅಂದ್ಕೊಂಡಿದ್ದೆ, ಇಷ್ಟು ದೊಡ್ಡದು ಮಾಡಿದ್ದೀರಾ, ನೀವು ಇಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ. ಅವ್ರು ನಿಮ್ಮ ಕ್ಲಾಸ್ ರೂಮು ಲೈಬ್ರರಿ ನೋಡಿ ತುಂಬ ಖುಷಿಪಟ್ಟರು ಅವರು. ಇದೆಲ್ಲ ನನ್ನ ಮಗನಿಗೆ ಒಂದು ಇನ್ಸ್ಪಿರೇಷನ್ ಆಯಿತು, ಚಿಕ್ಕಪ್ಪ ಇಷ್ಟು ಖುಷಿ ಪಡ್ತೀನಿ, ನಾವು ಇನ್ನೇನಾದ್ರು ಮಾಡಬೇಕು ಚೆನ್ನಾಗಿ ಅಂತ ಮಾಡ್ತಾಯಿದ್ದಾರೆ. ಇನ್ನೂ ಮಾಡಬೇಕಮ್ಮ, ಆಯಿತು ಅಂತ ಕೂತ್ಕೋಬಾರ್ದು ಸುಮ್ಮನೆ, ಇನ್ನೂ ಮಾಡ್ತಾ ಹೋಗಬೇಕು, ಇನ್ನಷ್ಟು ಜನ ವಿದ್ಯಾವಂತರಾಗಬೇಕು, ನಮ್ಮ ರಾಜ್ಯಕ್ಕೆ ನಾವು ಆಫೀಸರ್ಗಳನ್ನ ಕೊಡಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕು. ಸರ್, ಕೊನೆಯದಾಗಿ ಇವತ್ತು 8 ವಿದ್ಯಾರ್ಥಿಗಳು ರ್ಯಾಂಕನ್ನು ಪಡೆದಿದ್ದಾರೆ ನಿಮ್ಮ ಅಕಾಡೆಮಿಯಿಂದ, ಮುಂದಿನ ವರ್ಷ ಇನ್ನೆಷ್ಟು ಹೆಚ್ಚಾಗ್ತಾರೆ ಅನ್ನೋ ಭರವಸೆ ನಿಮಗಿದೆ ಸರ್? ನಾನು ಆಗಲೇ ಹೇಳಿದ್ದೇನಮ್ಮ, ನನಗೆ ಈ ಎಣಿಕೆ, ಈ ಕಮರ್ಷಿಯಲ್ಲು ಬಿಸ್ನೆಸ್ಸು ಇದೆಲ್ಲ ಇಲ್ಲ. ಈಗ 8 ಆಯಿತು, ನನಗೆ 20 ಜನ ಬರಬೇಕು ಅನ್ನೋದೆಲ್ಲ. ಎಷ್ಟು ಜನ ಬರ್ತಾರೆ ಅಂತ, ಎಷ್ಟು ಸರಿಯಾದ ಆಫೀಸರ್ಸ್ ಬರ್ತಾರೆ ಅಂತ ನೋಡಬೇಕು ನಾವು. ಯಾಕಂದರೆ ಓದ್ಬಿಟ್ರು, ಓದೋದಾದಮೇಲೆ ಇವರು ಸಮಾಜದಲ್ಲಿ ಏನು ಥರ ಅವ್ರು ಓದೋದನ್ನ ಬೇರೆಯವ್ರ ಮೇಲೆ ಪರಿಣಾಮ ಬೀರ್ತಾರೆ ಅಂತ ಕಾಣಬೇಕು. ನಾವು ಕೆಲಸ ಮಾಡಿದಾಗಲೇ ನಮ್ಗೆ ಗೆಲುವು ಕಾಣೋದು, ಇದು ಮಾರ್ಕ್ಸ್ ತೊಗೊಂಡಾಗಲ್ಲ, ಅದು ಬಂದ್ಬಿಟ್ಟು ಒಂದು ವ್ಯವಹಾರ. ಅದು ಎಕ್ಸಾಮ್ ಬರೆದ್ವಿ, ಇಷ್ಟು ಎಣಿಕೆ ತೊಗೊಂಡ್ವಿ, ಪಾಸ್ ಆದ್ವಿ ಅಂತ ಅಲ್ಲ. ಪಾಸ್ ಆದಮೇಲೆ ಅವರು ಏನು ಮಾಡ್ತಾರೆ, ಸಮಾಜಕ್ಕೆ ಏನು ಕೊಡ್ತಾರೆ ಅಂತ ಅದ್ರ ಮೇಲೆ ನಿಂತಿರುತ್ತೆ. ಅದು ಅವ್ರುಗಳೇ ಮಾತಾಡ್ತೋಬೇಕು. ಮುಂದಿನ ದಿನಗಳಲ್ಲಿ ಬರ್ತಾಯಿದ್ದೀವಿ, ಜನಗಳು ಓದಬೇಕು, ಮೊದಲು ಓದಬೇಕು, ಆಮೇಲೆ ಒಂದು ಹೆಜ್ಜೆ ಓದೋಕ್ಕೆ ಬರಲಿ, ಆಮೇಲೆ ಪಾಸ್ ಆಗ್ತಾರಾ ಇಲ್ವಾ ರ್ಯಾಂಕ್ ತೆಗಿದೆ ಒಂದು ವರ್ಷ ಆಗಲಿ ಇನ್ನೊಂದು ವರ್ಷ ಮಾಡ್ಬೋದು. ಮೊದಲು ಅವ್ರು ಬಂದು ಓದಬೇಕು, ಅದಕ್ಕೊಂದು ಸೌಲಭ್ಯ ಮಾಡಿಕೊಡ್ಬೇಕು ಅಂತ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್.